आदाब और नमस्कार, आप देख रहे हैं बेंगलुरु अखबार। 26 तारीख की अप्रैल है, लोकसभा के जो चुनाव होने वाला, कर्नाटका का पहला चरण का मतदान आज 14 लोकसभा सीट्स में स्टार्ट हो चुका है। कई जगह कर्नाटका में अब तक तो पीसफुली इलेक्शन चल रहा है। जिस जगह पे हम है, बेंगलुरु नॉर्थ का एक कॉन्स्टिट्यूएंसी आता है, जहां से कांग्रेस से राजीव गौड़ा कंटेस्ट कर रहे हैं, तो बीजेपी से शोभा करनलाल यहां पे कंटेस्ट कर रहे हैं। यहां पर आप देख सकते हैं किस तरह से यहां पर और उस तरफ दोनों पार्टी के यहां पर पोलिंग बूथ एजेंट जो होते हैं, जो स्लिप्स देते हैं, वो उनकी हेल्प कर रहे हैं। अब देखना होगा कि अब जो एंड होगा कितना परसेंट, क्योंकि हमने हमेशा से देखा है कि अर्बन वोटर्स वोट डालने के लिए नहीं जाते हैं। अगर आप सरकार की किसी नीतियों के खिलाफ आवाज उठाते हैं तो सबसे पहले आपको आपका वोट डालना पड़ेगा। इसे भी आप डालना चाहिए, आप डालिए। जब तक आप आपका वोट नहीं डालेंगे, आपको कोई हक नहीं बनता प्रधानमंत्री हो या कोई मुख्यमंत्री किसी के खिलाफ आवाज उठाना। आइए, हम आपके इस कॉन्स्टिट्यूएंसी में जहां जहां पर वोटिंग हो रही है इसकी झलक भी हम आपको दिखाते, कुछ वोटर से भी हम आपकी बात करवाते। ಪುಲ್ಕೇಶ್ ನಗರದ ಶಾಸಕರು ಎಸ್ ಎ ಶ್ರೀನಿವಾಸ ಅವರು ನಮ್ಮ ಜೊತೆ ಇದಾರೆ, ತಿಂಡಿ ತಿಂತಾ ಇದಾರೆ, ಕಾಫಿ ಕುಡಿತಾ ಇದಾರೆ, ಮತದಾನ ಮಾಡಿ ಬಂದಿದ್ದಾರೆ ಸರ್. ಮತದಾನ ಆಯ್ತಾ ತಮ್ಮದು? ನೋಡಿ ತಮ್ಮ ಅಲ್ಲಿ ಅಲ್ಲಿ ತೋರಿಸ್ಬಿಡಿ ಸರ್. ಶಾಸಕರು ಮತದಾನ ಮಾಡಿ ಬಂದಿದ್ದಾರೆ. ಶಾಸಕರೇ, ಪ್ರೊಫೆಸರ್ ಅಜಯ್ ಗೌಡ ಪರವಾಗಿ ತಾವಿಲ್ಲಿ ಪ್ರಚಾರ ನಡೆಸ್ತಾ ಇದ್ರಿ, ಎಷ್ಟು ವಿಶ್ವಾಸ ಇದೆ ಇವತ್ತು ನಿಮ್ಮ ಪರವಾಗಿ ಮತದಾನ ನಡೀತೇನೆ? 100ಕ್ಕೆ 100 ವಿಶ್ವಾಸ ಇದೆ. ಬೆಂಗಳೂರು ಉತ್ತರ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂತ ನನ್ನ ಪುಲ್ಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಬಹುತೇಕ ಬೂತ್ಗಳನ್ನ ನಾನು ವೀಕ್ಷಣೆ ಮಾಡಿ ಬಂದಿದ್ದೇನೆ. ನಮ್ಮ ಮತದಾರರು ಕಾಂಗ್ರೆಸ್ನವರು 99% ಕಾಂಗ್ರೆಸ್ ವೋಟ್ ಆಗ್ತಾ ಇದ್ದಾರೆ. ಯಾಕೆ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮ್ಮ ಕೊಟ್ಟಂತಹ ಗ್ಯಾರಂಟಿಗಳು, ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಅನುದಾನ ತಂದು ನಾನು ಮಾಡಿದಂತ ಕೆಲಸಗಳು ಹಾಗೂ ಕಾಂಗ್ರೆಸ್ ಮೇಲೆ ಇರ್ತಕ್ಕಂತ ವಿಶ್ವಾಸ ಹಾಗೂ ನನ್ನ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರು ಕಾರ್ಯಕರ್ತರು ಕೊಟ್ಟಂತ ಕಷ್ಟ ಎಲ್ಲ ಪರಿಣಾಮ ಇವತ್ತು ನನಗೆ 99% ಕಾಂಗ್ರೆಸ್ ಮತ ಆಗ್ತಾ ಇದೆ. ಒಂದ್ ಸೈಡ್ ಆಗುತ್ತೆ, 100ಕ್ಕೆ 100 ನಮ್ಮ ಪ್ರೊಫೆಸರ್ ರಾಜೇಗೌಡರು ಈ ಕ್ಷೇತ್ರದ ಸಂಸದರಾಗಿ ಗೆಲ್ತಾರೆ. ಈ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿವೆ, ಅದರಲ್ಲಿ 14 ಇವತ್ತು ಮತದಾನ ಪ್ರಾರಂಭ ಇದೆ. ಬೆಂಗಳೂರಿನಲ್ಲಿ 3 ಕಡೆ ನಡೀತಾ ಇದೆ, ಒಂದು ಸೌಮ್ಯರೆಡ್ಡಿ, ಬೆಂಗಳೂರು ಸೌತ್, ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಮತ್ತೆ ರಾಜೀವ್. ಈ 3 ಬಗ್ಗೆ ತಮ್ಮ ಅಭಿಪ್ರಾಯ ನೋಡಿ. ಈ ಬೆಂಗಳೂರು ನಗರದಲ್ಲಿ ನಡೀತಕ್ಕಂತ ಬೆಂಗಳೂರು ಸೌತ್ ಸೌಮ್ಯರೆಡ್ಡಿ, ನಮ್ಮ ರಾಮಲಿಂಗರೆಡ್ಡಿ ಅವರ ಡಾಕ್ಟರು, ಮತ್ತು ನಮ್ಮ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಮನ್ಸೂರ್ ಅಲಿ ಖಾನ್, ನಮ್ಮ ಮಾಜಿ ಸಂಸದರಾಗಿದ್ದಂತ ರೆಹಮಾನ್ ಖಾನ್ ಅವರ ಮಗ ಪ್ರೊಫೆಸರ್ ರಾಜೀವ್ ಗೌಡ, ಇವರು ಅವರ ತಂದೆ ವೆಂಕಟಪ್ಪ ಅವರೆಲ್ಲ ಆಗಿದ್ರು. 3 ಜನನೂ ಸಹ ರಾಜಕೀಯ ಹಿನ್ನೆಲೆಯಿಂದ ಬಂದವರು, ಉತ್ತಮ ಸಂಸ್ಕೃತರು, ಎಜುಕೇಟೆಡ್ಸ್ 3 ಜನನು. ಆದ್ರಿಂದ ಬೆಂಗಳೂರಿಗೆ ಇವತ್ತು ಎಜುಕೇಟೆಡ್ಸ್ ಪ್ರತಿನಿಧಿಗಳು ಬೇಕು, 3 ಜನನು ಸಹ ಗೆಲ್ತಾರೆ. ಓಕೆ ಸರ್, ಹಾಗಾಗಿ ನೋಡಿದ್ರೆ ಬಿಜೆಪಿನ 3 ಕಡೆ ಇರೋರು ಸಂಸದರೇ, ತೇಜಸ್ವಿ ಸೂರ್ಯನು ಸಂಸದರು, ಪಿ ಸಿ ಮೋಹನ್ ಸಂಸದರು, ಇಲ್ಲಿ ಇದ್ದಂತ ಈಗ ಬಂದಿರುವಂತ ಶೋಭಾ ಕರಂದ್ಲಾಜೆ ಕೂಡ ಚಿಕ್ಕಮಗಳೂರು ಸಂಸದರು. ಜನ ಸಂಸದರಾಗಿ ಈ ರಾಜ್ಯಕ್ಕೆ ಕೊಡುಗೆ ಏನು ಏನು, ಅವ್ರವ್ರ ಕ್ಷೇತ್ರಕ್ಕೆ ಏನ್ ಕೊಡುಗೆ ಏನು? ಒಂದ್ ಫ್ಯಾಕ್ಟ್ರಿ ತಂದಿದಾರ, ಜನಕ್ಕೆ ಉದ್ಯೋಗ ಕೊಟ್ಟವ್ರ, ಅವ್ರಿಗೆ ಏನು ಬೇಡ. ನಾವು ಕೊಟ್ಟಂತ ತೆರಿಗೆಲೆ ಪಾಲನೆ ನಮ್ ಕೈ ಕೊಡ್ಸಕ್ಕಾಗಿಲ್ಲ. ಒಂದು ದಿನ ಅವರು ರಾಜ್ಯದ ಪರವಾಗಿ ಅವ್ರ ಕ್ಷೇತ್ರದ ಬಗ್ಗೆ ಮಾತಾಡ್ಲಿಲ್ಲ. ಜನ ರೋಸ್ ಹೋಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಎಜುಕೇಟೆಡ್ ಇದ್ದಾರೆ, ತೀರ್ಮಾನ ಮಾಡ್ತಾರೆ. ಸರ್, ಈಗ ಕೆಲವು ದಿನಗಳಿಂದ ಒಂದು ಪ್ರೊಟೆಸ್ಟ್ ಮಾಡಿದ್ರಿ, ಚುಂಬು ಪ್ರದರ್ಶನ ಅಂತ ತಾವು ಮಾಡಿದ್ರಿ, ಇದು ಇದೇ ಲೋಕಸಭಾ ಸದಸ್ಯರು ಮಾಡಿದ್ರೆ ತಾವು ಹೇಗೆ ಚಂಪು ಏನಕ್ಕೆ ಅಂದ್ರೆ ಅವರು ಖಾಲಿ ಚಂಪು ಕೊಟ್ಟಿದ್ದಾರೆ ನಮ್ಗೆ ಅಂತ. ಖಾಲಿ ಚಂಬು, ಓಕೆ, ಅವರು ಚಂಬು ತುಂಬಾ ಏನ್ ಕೊಡ್ಲಿಲ್ಲ, ಖಾಲಿ ಚಂಬು. ನಾವು ಚಂಬು ತುಂಬಾ ದುಡ್ಡು ಕಳಿಸ್ತಾರೆ, ಅವ್ರು ನಮ್ಗೆ ಖಾಲಿ ಚಂಪು ಕೊಟ್ರು. ಏನಂದ್ರೆ ನಾವು ತೆರಿಗೆ ಕಟ್ತಾ ಇದೀವಿ,
ನಮ್ಮ ಕೊಟ್ಟಂತ ತೆರಿಗೆ ತೆರಿಗೆಯಲ್ಲಿ ನಮ್ಮ ಸೇರ್ತಕ್ಕಂಥ ಪಾಲು ನಮ್ಗೆ ಕೊಡ್ಲಿಲ್ಲ. ನಾವು ಚಂಪು ತುಂಬಾ ದುಡ್ಡು ಕಳಿಸ್ತಾರೆ, ಅವ್ರು ನಮ್ ಕಾಲಿ ಚಂಪು ಕೊಟ್ಟರು, ಅದಕ್ಕೆ ಚಂಪು ಪ್ರದರ್ಶನ. ಓಕೆ, ಈಗ 6 ಗಂಟೆ ಒಳಗಡೆ ತಾವು ದಿನ ಹೇಳ್ಕೊಂಡು ಬರ್ತೇವೆ 1 ಲಕ್ಷ ಲೀಡ್ ಕೊಟ್ಟಿವಿ, ಅಷ್ಟು ಮತದಾನ ತಾವು ಮಾಡಕ್ ಸಾಧ್ಯವಾಗಿದ್ಯಾ? 100 to 200. ಓಕೆ, ಮತದಾನ ಆಗುತ್ತೆ. 1 ಲಕ್ಷ ಲೀಡ್. ಓಕೆ, ಥ್ಯಾಂಕ್ ಯು ಸರ್.